ನಮಸ್ಕಾರ ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಪನ್ನೀರ್ ಬುರ್ಜಿ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿದ್ದ ಪನ್ನೀರ್ನ ಇಟ್ಕೊಂಡಿದ್ದೀನಿ. ನೀವು ಅಂಗಡಿಯಿಂದ ತಂದ್ರೆ ಅದನ್ನ ತುರ್ದಿಟ್ಕೊಳ್ಳಿ. ಹತ್ರ ಮುಕ್ಕಾಲ್ ಕಪ್ನಷ್ಟು ಬಟಾಣಿ ಕಾಲ್ ಕಪ್ಪು, ಹೆಚ್ಚಿದ ಕ್ಯಾಪ್ಸಿಕಮ್ ಅಥವಾ ದಣ್ಮೆಣಸಿನಕಾಯಿ ಕಾಲ್ ಕಪ್ಪು, ಹೆಚ್ಚಿದ ಟೊಮ್ಯಾಟೊ ಕಾಲ್ ಕಪ್ಪು, ಹಸಿಮೆಣಸಿನಕಾಯಿ ಎರಡು ಹೆಚ್ಚಿಟ್ಕೊಂಡಿದ್ದೀನಿ. ನಿಮ್ ಖಾರದ ಅಪೇಕ್ಷೆ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಜೀರಿಗೆ ಪುಡಿ ಕಾಲ್ ಟೀಸ್ಪೂನು, ಕೊತ್ತಂಬರಿ ಬೀಜದ ಪುಡಿ ಕಾಲ್ ಟೀಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ನಾನಿಲ್ಲಿ ಅರ್ಧ ಟೀಸ್ಪೂನು ಇಟ್ಕೊಂಡಿದ್ದೀನಿ. ಅರಿಶಿನ ಹತ್ರ ಕಾಲ್ ಟೀಸ್ಪೂನು, ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಎಣ್ಣೆ ಒಂದು ಟೇಬಲ್ ಸ್ಪೂನು, ಜೀರಿಗೆ ಕಾಲ್ ಟೀಸ್ಪೂನು. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಬಿಸಿಗಿಡಿ. ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಆಗಲಿ. ಹಸಿಮೆಣಸಿನಕಾಯಿ ಸ್ವಲ್ಪ ಬಿಳಿ ಆದ್ಮೇಲೆ ಅರಿಶಿನ, ಕೊತ್ತಂಬರಿ ಬೀಜದ ಪೌಡ್ರು, ಜೀರಿಗೆ ಪೌಡ್ರು, ಹಾಗೆ ಬಟಾಣಿ. ಬಟಾಣಿನ ಬೇಯಿಸ್ಬೇಕು, ಮುಚ್ಚಿಡಿ. ಮಧ್ಯ ಮಧ್ಯ ಬಟಾಣಿನ ಹೀಗೆ ಕೈಯಾಡ್ತಾ ಇರಿ, ಸಣ್ಣೂರಿನಲ್ಲಿಡಿ. ಒಂದು ಎರಡು ನಿಮಿಷ ಆಗಿದೆ, ಬಟಾಣಿ ನೋಡಿ ಬೆಂದಿದೆ. ಬಟಾಣಿ ಬೆಂದ ಮೇಲೆ ಅದಕ್ಕೆ ಹೆಚ್ಚಿದ ಕ್ಯಾಪ್ಸಿಕಮ್ ಹಾಕಿ, 5-10 ಸೆಕೆಂಡು ಕ್ಯಾಪ್ಸಿಕಮ್ ಹಾಕಿದ ಮೇಲೆ ಹುರಿರಿ. ಅದಕ್ಕೆ ಹೆಚ್ಚಿದ ಟೊಮ್ಯಾಟೊ, ಹೀಗೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಿ. ಮನೆಯಲ್ಲೇ ಮಾಡಿದ್ದ ಪನ್ನೀರ್ ಆದ್ರಿಂದ ಇದು ಫ್ರೆಶ್ ಆಗಿದೆ. ಸೊ ನೀವು ಇದನ್ನು ಬರೀ ಹೀಗೆ ಪುಡಿ ಮಾಡಿಕೊಂಡ್ರೆ ಸಾಕು. ಹತ್ರ 1 ನಿಮಿಷ ಆದಮೇಲೆ ಇದನ್ನು ಮುಚ್ಚಳ ತೆಗೆದ್ಬಿಟ್ಟು ಒಂದ್ಸಲ ಕೈ ಆಡ್ಕೊಳ್ಳಿ. ನೋಡಿ ಟೊಮೆಟೊನೂ ಕೂಡ ಬೇಯ್ತಾ ಇದೆ. ಈಗ ಇದಕ್ಕೆ ಈ ಪನ್ನೀರ್ ಪುಡಿ ಮಾಡಿಟ್ಟಿದ್ದು ಅಥವಾ ನೀವು ಅಂಗಡಿಯಿಂದ ತರ್ತೀರಂದ್ರೆ ಅದನ್ನು ತುರಿದ್ಬಿಟ್ಟು ಹಾಕಿ ಸಣ್ಣೂರಿನಲ್ಲೇ ಇಟ್ಕೊಳ್ಳಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಉಪ್ಪು ಹಾಕಿ ಚೆನ್ನಾಗಿ ಕೈಯಾಡಿ. ಪನ್ನೀರು ಮತ್ತು ಉಪ್ಪು ಹಾಕಿದ್ಮೇಲೆ ನೀವು ಒಂದು 1.25 ನಿಮಿಷ ನೀವು ಇದನ್ನು ಕೈಯಾಡಿಬಿಟ್ರೆ ಸಾಕು. 3/4 ನಿಮಿಷ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ. ಈಗ ಪನ್ನೀರ್ ಬುರ್ಜಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಗ್ರೇವಿ ಥರ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಪನ್ನೀರ್ ಬುರ್ಜಿಗೆ ಶುಂಠಿ, ಬೆಳ್ಳುಳ್ಳಿ ಹಾಗೆ ಈರುಳ್ಳಿನೂ ಕೂಡ ಹೆಚ್ಚಿಬಿಟ್ಟು ಹಾಕ್ತಾರೆ ಕೆಲವೊಂದಷ್ಟು ಜನ. ಈ ಪನ್ನೀರ್ ಬುರ್ಜಿನ ನೀವು ಚಪಾತಿ, ರೋಟಿ, ನಾನು ಇವುಗಳಿಗೆಲ್ಲ ನೀವು ಉಪಯೋಗಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಪನ್ನೀರ್ ಉಪಯೋಗಿಸಿ ಪನ್ನೀರ್ ಬುರ್ಜಿ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಪನ್ನೀರ್ ಬುರ್ಜಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.